ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ನಾನು ಗ್ಲೌಸ್ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದರದ್ದು ಕಟಿಂಗ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಸಿಗದೆ ಇದ್ದರೆ ನಾನು ಕೇಳಿ ನಾನು ನಿಮಗೆ ಲಿಂಕನ್ನು ಕೊಡ್ತೀನಿ. ಈಗ ಲೈನಿಂಗ್ ಬ್ಲೌಸ್ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಮೇಲ್ಭಾಗದಲ್ಲಿ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಫಸ್ಟು ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಫಸ್ಟು ತೋರಿಸ್ಕೊಡ್ತಾ ಇದ್ದೀನಿ. ಜೆರಿ ಬಾರ್ಡರ್ ಇರತಕ್ಕಂಥ ಬ್ಲೌಸ್ಗಳನ್ನ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಪಟ್ಟಿ ಹಚ್ಚಿಬಿಟ್ಟು ಏಮಿಂಗ್ ಮಾಡ್ಕೊಳ್ತೀವಿ ಅನ್ನೋದಾದರೆ 1/4 ಇಂಚಿನಷ್ಟು ಅಗಲ ಪಟ್ಟಿ ತೊಗೊಳ್ಳಿ. ಉದ್ದ ನೀವು ಎಷ್ಟಾದರೂ ತೊಗೊಳ್ಳಿ. ಒಂದು ಕಡೆ ಸೈಡು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಆನಂತರ ಏಮಿಂಗ್ ಮಾಡ್ಕೋಬೇಕು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾವು ಸ್ಟಿಚಿಂಗ್ ಮಾಡ್ದೇನು ಯಾವ ರೀತಿ ನಾವು ಪಟ್ಟಿನ ಹಚ್ಕೋಬೋದು ಅಂತಂದು ಹೇಳ್ಬಿಟ್ಟು ಅದನ್ನು ಸಹ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಎಮ್ಮಿಂಗ್ ಮಾಡಲೇಬೇಕಿನಲ್ಲ, ಎಮ್ಮಿಂಗೂ ಸಹ ಕಾಣಬಾರ್ದು. ಆ ಥರ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೆಕ್ ಪೂರ್ತಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಪೈಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಬೇಕಂದರೆ ಮಾಡ್ಕೋಬೋದು, ಥ್ರೆಡ್ ಪೈಪಿಂಗ್ ಬೇಕಂದರೆ ಮಾಡ್ಕೋಬೋದು. ನಾನು ಈಸಿಯಾಗಿ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು. ನಾನು ಒಂದು 4-5 ವೀಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ನಿಧಾನವಾಗಿ ಪೈಪಿಂಗ್ ಮಾಡೋದೇ ಸಪ್ರೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಇರುತ್ತೆ ಫ್ರೆಂಡ್ಸ್, ನೋಡಿ. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಇರುತ್ತಲ್ಲ ಈ ಥರ ಬಟ್ಟೆನೆಲ್ಲ ಕಟ್ ಮಾಡ್ಕೊಳ್ಳಿ. ಪೂರ್ತಿ ಹಾರ್ಮೋಲ್ ಹತ್ರ ನೆಕ್ ಹತ್ರ ಪೂರ್ತಿ ಕಟ್ ಮಾಡ್ಕೋಬೇಕು, ಲೆವೆಲ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ಟಕ್ಸ್ ಬರುತ್ತಲ್ಲ, ಆ ಟಕ್ಸನ್ನು ಮಾರ್ಕ್ ಹಾಕ್ಕೊಂಡು ನಾನೀಗ ತೋರಿಸ್ಕೊಟ್ಟಿದ್ದೆ, ಅಂದ್ರೂ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ. ಇಲ್ಲಿಂದ ಈ ಥರ ಅಳತೆ ತೊಗೊಂಡು ಕರೆಕ್ಟಾಗಿ ಒಂದು ಸೆಂಟ್ರ್ ಪಾಯಿಂಟ್ ಮಾರ್ಕ್ ಹಾಕ್ಕೊಳ್ಳಿ. ಈ ಬ್ಲೌಸಿಗೆ ಟಕ್ಸ್ ಎಷ್ಟು ಉದ್ದ, ನೀವು ಬ್ಲೌಸಲ್ಲಿ ಎಷ್ಟಿರುತ್ತೆ ಉದ್ದ ನೋಡಿಕೊಂಡು ಅಷ್ಟು ಉದ್ದ ನೀವು ಇಲ್ಲಿ ಮಾರ್ಕನ್ನು ಹಾಕ್ಕೊಳ್ಬೇಕಾಗುತ್ತೆ. ಕೆಲವ್ರದ್ದು ಬ್ಲೌಸು ಉದ್ದ ಇದ್ದಷ್ಟು ಟಕ್ಸು ಉದ್ದ ಇರುತ್ತೆ, ಶಾರ್ಟಾಗಿದ್ದವು ಟಕ್ಸ್ ಸ್ವಲ್ಪ ಶಾರ್ಟಾಗೇ ಇರುತ್ತೆ. ನೋಡಿಕೊಂಡು ಅವ್ರದ್ದು ಅಳತೆ ನೋಡಿಕೊಂಡು ಟಕ್ಸ್ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಅಗಲ ಬರಲ್ಲ, ಟಕ್ಸು ಜಾಸ್ತಿ ಹಿಡಿಬಾರ್ದು, ಸ್ವಲ್ಪ ಸ್ವಲ್ಪನೇ ಇಟ್ಕೋಬೇಕು ಇಲ್ಲಿ, ಇಲ್ಲಾಂದರೆ ಕುಪ್ಪೆ ಥರ ಬರುತ್ತೆ, ರಿಂಕಸ್ ಥರ ಬರುತ್ತೆ. ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಲೈಟಾಗಿ ಸ್ವಲ್ಪನೇ ಹಿಡಿಬೇಕು, ಅರ್ಧ ಅರ್ಧ 0.5 ಇಂಚು, 1/2 ಇಂಚಿನಷ್ಟು ಆ ಕಡೆ ಸೈಡ್ ಈ ಕಡೆ ಸೈಡು. ಸೇಮ್ ಇದೇ ಥರ ಇನ್ನೊಂದು ಕಡೆ ಈ ಥರ ಇದ್ರ ಮೇಲುಗಡೆ ಈ ಥರ ಇಟ್ಕೊಂಡು ಒಂದ್ಸರಿ ಟ್ಯಾಪ್ ಮಾಡ್ಕೊಳ್ಳಿ, ಮಾರ್ಕ್ ಬೀಳುತ್ತೆ. ಅದನ್ನು ಇನ್ನೊಂದ್ಸರಿ ಬರ್ಕೋಬೇಕು. ನೋಡಿ, ಮಾರ್ಕ್ ಕಾಣಿಸುತ್ತಲ್ಲ, ಇದ್ರ ಮೇಲುಗಡೆನೇ ಬರ್ಕೊಳ್ಳಿ. ಇಲ್ಲಾಂದರೆ ಹಾಗೆಯೇ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮೇನ್ ಬಟ್ಟೆನೂ ಅಲ್ಲಿ ಇಟ್ಕೋಬೇಕು ಫ್ರೆಂಡ್ಸು, ಕೈಯಲ್ಲಿ ಇಟ್ಕೋಬೇಕು. ಸಿಫಾನ್ ಬಟ್ಟೆ ಅವೆಲ್ಲ ಜಾರ್ತಾ ಇರುತ್ತೆ, ಕ್ರೇಪು, ಅವನ್ನೆಲ್ಲ ಕರೆಕ್ಟಾಗಿ ಬಟ್ಟೆ ಇಟ್ಕೋಬೇಕು. ಬರೀ ಲೈನಿಂಗ್ ಅಷ್ಟೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ನೋಡಿಕೊಂಡು ನೀವು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ನೋಡಿಕೊಂಡು ಆನಂತರ ಸ್ಟಿಚ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮಗೆ ಈ ಕಟಿಂಗ್ ಸ್ಟಿಚಿಂಗ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಾನು ಕ್ರೋಷ ಡಿಸೈನ್ಸು ಸ್ಯಾರಿ ರೇಷ್ಮೆ ಸೀರೆಗಳಿಗೆಲ್ಲ ಕ್ರೋಷ ಡಿಸೈನ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ. ಹಾಗೆ ಡ್ರೆಸ್ ಕಟಿಂಗ್ಸು ಎಲ್ಲ ಥರ ಕಟಿಂಗ್ಸ್ಗಳನ್ನೂ ಸಹ ನಾನು ಹೇಳ್ಕೊಟ್ಟಿದ್ದೀನಿ. ಒಂದ್ಸರಿ ಪ್ಲೇಲಿಸ್ಟಲ್ಲಿ ಸರ್ಚ್ ಮಾಡಿ. ಫಾಲ್ಸ್ ಹಚ್ಚೋದು, ಏಮಿಂಗ್ ಮಾಡೋದು, ಹೈಡ್ ಕಾಣದೇ ಇರೋ ಥರ ಏಮಿಂಗ್ ಮಾಡ್ಕೊಳ್ಳೋದು ಹೇಗೆ ಅದನ್ನು ಸಹ ನಾನು ಹೇಳ್ಕೊಟ್ಟಿದ್ದೀನಿ. ನೋಡಿ ಒಂದ್ಸರಿ ಚೆಕ್ ಮಾಡಿ, ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಇನ್ನೊಂದು ಚಾನಲ್ ಅದ ರೂಪ ಕ್ರಿಯೇಟಿವಿಟಿ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ಸಹ ಹೇಳ್ಕೊಡ್ತಾ ಇರ್ತೀನಿ. ನೋಡಿ, ಈ ಥರ ಇಟ್ಕೋಬೇಕು. ನಾವು ಮಾರ್ಕ್ ಹಾಕಿರ್ತೇವಲ್ಲ, ಆ ಮಾರ್ಕಿಗೆ ನೀಟಿಗೆ ಇಟ್ಕೋಬೇಕು. ಬಟ್ ಇಲ್ಲಿ ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ ನೋಡ್ಕೋಬೇಕು. ನೀವು ಬ್ಲೌಸು ನೋಡಿಕೊಂಡು ಅಲ್ಲಿ ಯಾವ ಥರ ಯಾವ ಶೇಪಲ್ಲಿ ಎಷ್ಟು ಹಿಡಿದಿದ್ದಾರೆ, ಎಷ್ಟು ಉದ್ದ ಹಿಡಿದಿದ್ದಾರೆ ಅದನ್ನು ನೀವು ಫಸ್ಟ್ ನೋಡ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳೋ ಅದನ್ನು ಕಲ್ತ್ಕೊತೀರ. ಎಲ್ಲವೂ ಟಕ್ಸ್ ಹಿಡಿಯೋದು ಒಂದೇ ಥರ ಇರೋದಿಲ್ಲ, ಬರ್ತಾ ಬರ್ತಾ ಪಾಯಿಂಟ್ ಥರ ಸ್ಟಿಚ್ ಮಾಡ್ಕೋಬೇಕು. ಆ ಪಾಯಿಂಟಲ್ಲಿ ರಿಂಕಸ್ ಬರಬಾರ್ದು, ಹಿಂಗೆ ಓಪನ್ ಮಾಡಿದ ನೋಡಿದಾಗ ರಿಂಕಸ್ ಥರ ಬರಬಾರ್ದು, ಕರೆಕ್ಟಾಗಿ ಫ್ಲ್ಯಾಟ್ ಆಗಿಬಿಡ್ಬೇಕು ಅಲ್ಲಿ ಪಾಯಿಂಟು. ಈ ಥರ ಇಲ್ಲಿ ಎಂಡ್ ಮಾಡ್ತೀವಲ್ಲ, ಈ ಪಾಯಿಂಟು ಕರೆಕ್ಟಾಗಿ ಅಲ್ಲಿ ನೋಡಿ, ಈ ಥರ ಓಪನ್ ಮಾಡಿದಾಗ ಅಲ್ಲಿ ರಿಂಕಸ್ ಬರಬಾರ್ದು. ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟು ಇದೇ ಥರನೇ ಇನ್ನೊಂದನ್ನು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈ ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲುಗಡೆ ಇದು 3.5 ಇರತಕ್ಕಂಥದ್ದು ಒಂದು ಕಡೆ, 3 ಇಂಚಿದು ಒಂದು ಕಡೆ, ಈ ಥರ ಕರೆಕ್ಟಾಗಿ ಇದ್ರ ಮೇಲೆ ಇಟ್ಕೊಂಡು ಎರಡನ್ನೂ ಇದ್ರ ಮೇಲೆ ಇಟ್ಕೋಬೇಕು, ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಅಷ್ಟೇ
ನಾನು ಒಂದು 4-5 ಥರ ನಾನು ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡೋದು ಹೇಗೆ ಅಂತಲೇ ಸಪ್ರೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಈ ಥರ ಕಷ್ಟ ಆದರೆ ನೀವು ಬೇರೆ ಬೇರೆ ಚೇಂಜ್ ಮಾಡಿಕೊಂಡು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿಕೊಂಡು ಅದೇ ಥರನೇ ನೀವು ಸ್ಟಿಚ್ ಮಾಡ್ಕೋಬೋದು. ಕ್ರಾಸ್ ಬೆಲ್ಟು ಸ್ಟಾರ್ಟಿಂಗು ಬಿಗ್ನೆಸ್ಗೆ ಕಷ್ಟ ಆಗುತ್ತೆ ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡೋದು, ನೋಡಿಕೊಂಡ್ರೆ ಒಂದು ಸಾರಿ ಗೊತ್ತಾಗುತ್ತೆ ಯಾವ ಥರ ಸ್ಟಿಚ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಪ್ಲೇಲಿಸ್ಟಲ್ಲಿ ಇರುತ್ತೆ ಫ್ರೆಂಡ್ಸ್, ಒಂದು ಸಾರಿ ಪ್ಲೇಲಿಸ್ಟನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಹಳೆ ಡ್ರೆಸ್ಗಳನ್ನ ಮತ್ತೆ ರೀಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತಂದು ತೋರಿಸ್ಕೊಟ್ಟಿದ್ದೀನಿ. ಮ್ಯಾಟು, ಪಿಲ್ಲೋ ಕವರ್ಗಳನ್ನೂ ಡಿಸೈನಾಗಿ ಯಾವ ರೀತಿ ಬ್ಯಾಗ್ಗಳನ್ನ ಪರ್ಸ್ಗಳನ್ನ ಸ್ಟಿಚ್ ಮಾಡ್ಕೋಬೋದು ಅಂತಂದು ನಾನು ರೂಪಾ ಕ್ರಿಯೇಟಿವಿಟಿ ಚಾನಲಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಒಂದು ಸಾರಿ ವಿಸಿಟ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬಾರ್ದು. ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಈ ಕೂಳೆ ಕಾಣಿಸುತ್ತಲ್ಲ ಸ್ಟಿಚ್ ಮಾಡಿರೋದು, ಈ ಕಡೆ ಬರೋ ಥರ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಇದ್ರ ಮೇಲುಗಡೆ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಎರಡನ್ನೂ ಇದೇ ಥರನೇ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾವು ಬ್ಲೌಸ್ಗೆ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ನೋಡಿ ಸಿಂಗಲ್ ಬಟ್ಟೆ ಇರುತ್ತಲ್ಲ ಆ ಕಡೆ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲುಗಡೆ ಸ್ಟಿಚ್ ಮಾಡ್ಕೋಬೇಕು. ಏಕೆಂದರೆ ಹೊಲಿಗೆ ಒಳಮುಖಕ್ಕೆ ಹೋಗುತ್ತೆ, ಮೇಲುಗಡೆ ಕಾಣೋದಿಲ್ಲ. ಬ್ಲೌಸ್ ವೇರ್ ಮಾಡಿದಾಗ ಮೇಲುಗಡೆ ಹೊಲಿಗೆ ಕಾಣೋದಿಲ್ಲ. ಈಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಕ್ರಾಸ್ ಬೆಲ್ಟನ್ನು ಫೋಲ್ಡ್ ಮಾಡಿಕೊಂಡಾಗ ಗೊತ್ತಾಗುತ್ತೆ. ನೋಡಿ ಈ ಬಟ್ಟೆ ಈ ಕಡೆನೇ ಬರಬೇಕು, ಇದೇ ಥರನೇ ಬರಬೇಕು. ಇನ್ನೊಂದಕ್ಕೂ ಇದೇ ಥರನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಫಸ್ಟ್ ಇದನ್ನು ತೋರಿಸ್ಕೊಡ್ತೀನಿ ನೋಡಿ, ಇದ್ರ ಮೇಲುಗಡೆ ಈ ಥರ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಬಟ್ಟೆ ಬಿಟ್ಟುಬಿಟ್ಟು ಕ್ರಾಸ್ ಬೆಲ್ಟ್ ಬಟ್ಟೆ ಬಿಟ್ಟು ಎಕ್ಸ್ಟ್ರಾ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ ಟಕ್ಸ್ ಇರುತ್ತಲ್ಲ ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ಕ್ರಾಸ್ ಬೆಲ್ಟು ಸ್ವಲ್ಪ ಹೆಚ್ಚಿಗೆನೇ ತೊಗೊಂಡಿರ್ತೀವಿ, ಹಾಗಾಗಿ ಅದನ್ನು ಕಟ್ ಮಾಡಿ ತೆಗಿಬೇಕು. ಈ ಥರ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ಬರೀ ಕ್ರಾಸ್ ಬೆಲ್ಟ್ ಮಾತ್ರನೇ ನಾವು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡ್ಕೋಬೇಕು ಫ್ರೆಂಡ್ಸ್, ಸ್ಟಿಚ್ ಮಾಡುವಾಗ ಮಾತ್ರ ಒಂದ್ಸರಿ ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ. ಸೇಮ್ ಪ್ರೊಸೀಜರಲ್ಲಿ ಇನ್ನೊಂದನ್ನು ಇದೇ ಥರನೇ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಓಪನ್ ಮಾಡಿಕೊಂಡು ಎಕ್ಸ್ಟ್ರಾ ಏನಾದರೂ ಇದ್ದರೆ ಕ್ರಾಸ್ ಬೆಲ್ಟ್ ಹತ್ರ, ಉಕ್ಸ್ ಪಟ್ಟಿ ಹತ್ರ ಮತ್ತು ಸೈಡಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಂದಿರುತ್ತೆ ಕ್ರಾಸ್ ಬೆಲ್ಟು, ಅದನ್ನು ಈ ಥರ ಕಟ್ ಮಾಡಿ ತೆಗಿಬೇಕು. ಇದನ್ನು ಈಗ ಇದಕ್ಕೆ ಕಾಜಾ ಪಟ್ಟಿ ಮತ್ತು ಉಕ್ಸ್ ಪಟ್ಟಿ ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ಕೊಡ್ತೀನಿ. ಕೆಲವ್ರದ್ದು ಒಂದೇ ಥರ ಇರಲ್ಲ, ಅವ್ರದ್ದು ಬ್ಲೌಸಲ್ಲಿ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಉಕ್ಸು ಯಾವ ಕಡೆ ಬರುತ್ತೆ ಮತ್ತು ಕಾಜಾ ಯಾವ ಕಡೆ ಬರುತ್ತೆ. ಅಜ್ಜಿಗಳ್ದು ಗುಂಡಿನೂ ಅಷ್ಟೇ, ಗುಂಡಿ ಪಟ್ಟಿ ಮತ್ತು ಕಾಜಾಪಟ್ಟಿ ಯಾವ ಸೈಡಲ್ಲಿ ಬರುತ್ತೆ ಫಸ್ಟ್ ಅದನ್ನು ನೋಡಿಕೊಂಡು ಆನಂತರ ಸ್ಟಿಚ್ ಮಾಡ್ಕೋಬೇಕು ನಾವು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ. ಏಕೆಂದರೆ ಮಾಮೂಲಿ ಬ್ಲೌಸ್ಗಳು ಉಕ್ಸು ಕಾಜಾ ಥರನೇ ಇರಲ್ಲ, ಅಜ್ಜಿಗಳ್ದು ಉಲ್ಟಾ ಇರುತ್ತೆ. ಅದನ್ನು ಫಸ್ಟ್ ನೀವು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಪ್ರತಿಯೊಂದನ್ನು ಅಷ್ಟೇ. ಇಲ್ಲಾಂದರೆ ಇನ್ನೊಂದ್ಸರಿ ಬಿಚ್ಚಿ ಮತ್ತೆ ಸ್ಟಿಚ್ ಮಾಡೋ ಕೆಲಸ ಆಗುತ್ತೆ. ಫಸ್ಟನ್ನೇ ನೋಡ್ಕೊಂಬಿಟ್ರೆ ಕೆಲಸ ಬೇಗ ಆಗುತ್ತೆ, ಈಸಿ ಆಗುತ್ತೆ. ಈ ಥರ ಪೂರ್ತಿ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಇನ್ನೊಂದು ಸರಿ ಫೋಲ್ಡ್ ಮಾಡಿಕೊಂಡು ಎರಡು ಸಾರಿ ಫೋಲ್ಡ್ ಮಾಡಬೇಕೀಗ. ನೋಡಿ ಒಂದು ಸರಿ ಫೋಲ್ಡ್ ಮಾಡಿದ್ನಲ್ಲ, ಇದೇ ಅಡ್ತೆಗೆ ಇನ್ನೊಂದು ಸರಿ ಫೋಲ್ಡ್ ಮಾಡಿಕೊಂಡು ಒಳಗೆ ಬರೋ ಥರ ಇಟ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಒಂದು ಎರಡು ಸಾರಿ ಹಿಂದಕ್ಕೆ ಮುಂದಕ್ಕೆ ಸ್ಟಿಚ್ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ. ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ, ಫೈನಲಾಗಿ ಈ ಥರ ರೆಡಿಯಾಗಿದೆ. ಈ ಥರ ನೀಟಾಗಿ ಫಿನಿಷಿಂಗ್ ರೆಡಿ ಆಗಬೇಕು. ಈಗ ಇದಕ್ಕೆ ಕಾಜಾಪಟ್ಟಿ, ಇಲ್ಲಿ ನಾನು 3 ಇಂಚಿನಷ್ಟು ಅಗಲ ಬಟ್ಟೆ ತಗೊಂಡು ಲೈನಿಂಗ್ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸ್ವಲ್ಪ ಬಟ್ಟೆ ಜಾಸ್ತಿ ತೊಗೊಳ್ಳಿ, ಉದ್ದ ಎಷ್ಟು ಬಿಗ್ನೆಸ್ ಆಗಿದ್ರೆ ಕಟ್ ಮಾಡಿ ತೆಗಿಬೋದು. ಉಳಿದ್ರೆ ಒಳಭಾಗದಿಂದ ಸ್ಟಾರ್ಟ್ ಮಾಡ್ಕೋಬೇಕು ಕಾಜಾಪಟ್ಟಿ ಮಾತ್ರ, ಇಲ್ಲ ಅಂದರೆ ಹೊರಭಾಗದಿಂದಲೂ ಸ್ಟಾರ್ಟ್ ಮಾಡ್ಕೋಬೋದು. ಇದೇ ಥರನೇ ಸ್ಟಿಚ್ ಮಾಡ್ಕೋಬೇಕು ಅಂತೇನಿಲ್ಲ, ನಿಮಗೆ ಇದು ಈಸಿ ಆಗುತ್ತೆ ಈ ಥರ. ಈಗ ನಾವು ಎಂಬ್ರಾಯ್ಡ್ರಿ ಮಾಡಿರ್ತಕ್ಕಂಥ ಬ್ಲೌಸ್ಗಳನ್ನ ಈ ಬೇರೆ ಥರನೇ ಸ್ಟಿಚ್ ಮಾಡೋದಿರುತ್ತೆ ಕಾಜಾಪಟ್ಟಿ ಮತ್ತು ಉಕ್ಸ್ ಪಟ್ಟಿನ. ಏಕೆಂದರೆ ಮೇಲುಗಡೆ ಪೂರ್ತಿ ಲಾಕ್ ಆಗಿರುತ್ತೆ, ಅಲ್ಲಿ ಪೈಪಿಂಗ್ ಮಾಡೋ ಡಿಸೈನ್ ಏನೂ ಇರಲ್ಲ, ಅಲ್ಲಿ ಡಿಸೈನ್ ಬಂದಿರುತ್ತಲ್ಲ, ಹಾಗಾಗಿ ಅದಕ್ಕೇ ಬೇರೆ ಥರನೇ ಕ್ರಾಸ್ ಬೆಲ್ಟು ಮತ್ತು ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿ ಹಚ್ಚೋದನ್ನು ತೋರಿಸ್ಕೊಡ್ತೀನಿ ನಾನು ನೆಕ್ಸ್ಟು ವಿಡಿಯೋದಲ್ಲಿ.
ಎಂಬ್ರಾಯ್ಡ್ರಿ ಡಿಸೈನ್ ಕಟ್ ಮಾಡೋದು ಹೇಗೆ, ಅದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಹೇಗೆ ಅಲ್ಲಿ, ಮತ್ತು ಉಡ್ಸ್ಪಟ್ಟಿ ಕಜಪಟ್ಟಿನ ಅದನ್ನೇ ಸಪ್ರೇಟಾಗಿ ಬೇರೆ ಥರ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದನ್ನು ಮಿಸ್ ಮಾಡಿದೆ ನೋಡು, ಏಕೆಂದರೆ ಅದು ತುಂಬಾ ಇಂಪಾರ್ಟೆಂಟ್. ಅದನ್ನು ಮಾತ್ರ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಎರಡು ಶೋಲ್ಡರ್ನ ಜಾಯಿಂಟ್ ಮಾಡ್ಕೋಬೇಕು, ಎರಡೆರಡು ಸರಿ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ ಪಟ್ಟಿ ಕಡೆಯಿಂದ ಕರೆಕ್ಟಾಗಿ ಇರಬೇಕು, ಶೋಲ್ಡರ್ ಕಡೆಯೂ ಸ್ವಲ್ಪ ಹೆಚ್ಚು ಕಡಿಮೆ ಬಂದರೂ ನಡೆಯುತ್ತೆ, ಕಟ್ ಮಾಡಿ ತೆಗಿಬೋದು. ನೆಕ್ ಕಡೆಯಿಂದ ಕರೆಕ್ಟಾಗಿ ಇರಬೇಕು, ಎರಡು ಸರಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಈ ಥರ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸ್ಲೀವ್ಸ್ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಒಂದು ಸರಿ ಒಂದು ಚೆಕ್ ಮಾಡ್ಕೊಳ್ಳಿ ನೋಡಿ, ಇಲ್ಲಿ ಸ್ಲೀವ್ಸ್ ಹಚ್ಚೋದಕ್ಕಿಂತ ಮುಂಚೆ ಇದು ಕರೆಕ್ಟಾಗಿದೆಯಾ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನಾದರೂ ಬಂದರೆ ಟಕ್ಸ್ ಹಿಡಿತೀವಲ್ಲ ಅಲ್ಲೇ ಸರಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಟ್ ಮಾಡಿ ತೆಗೆಯೋದಿದ್ರೆ ಕಟ್ ಮಾಡಿ ತೆಗಿಬೋದು. ಇಲ್ಲಿ ನಾನು ಪೈಪಿಂಗ್ ಮಾಡಲಿಕ್ಕೆ ಒಂದು ಸೈಡು ಪಟ್ಟಿನ ಕ್ರಾಸ್ ಪಟ್ಟಿ ತೊಗೊಂಡಿದ್ದೀನಿ, ಒಂದು ಸೈಡು ಸಣ್ಣದ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಉಕ್ಸ್ ಪಟ್ಟಿ ಕಡೆಯಿಂದ ಸ್ಟಿಚ್ ಮಾಡ್ತಾ ಇದ್ದೀನಿ. ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಗಿನರ್ಸ್ ಆದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಧಾನಕ್ಕೆ ತೋರಿಸ್ಕೊಡ್ತೀನಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಗೊತ್ತಾಗದೇ ಇದ್ದರೆ ಕಮೆಂಟ್ಸ್ ಮಾಡಿ. ನಾನು ಪೈಪಿಂಗ್ ಮಾಡೋದು ವಿಡಿಯೋನ ಸಪ್ರೇಟಾಗಿ ಮಾಡಿದ್ದೀನಿ, ಅದರದ್ದು ಲಿಂಕು ಕೊಡ್ತೀನಿ, ಗೊತ್ತಾಗುತ್ತೆ ಹತ್ತಿರದಿಂದ ಯಾವ ರೀತಿ ಪೈಪಿಂಗ್ ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಪೈಪಿಂಗ್, ಥ್ರೆಡ್ ಪೈಪಿಂಗು, ಬೇರೆ ಬೇರೆ ಥರ ಪೈಪಿಂಗ್ಗಳನ್ನ ಮಾಡೋದು ತೋರಿಸ್ಕೊಡ್ತೀನಿ. ಡಬಲ್ ಕಲರಲ್ಲಿ ಮಾಡ್ಕೊಳ್ಳೋದು ಹೇಗೆ, ಎರಡು ಮೂರು ಕಲರಲ್ಲಿ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ತೀವಿ ಅದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸೇಮ್ ಪ್ರೊಸೀಜರಲ್ಲಿ ಫಸ್ಟು ಇದನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಸಣ್ಣದಾಗಿ ಒಳಗೆ ಫೋಲ್ಡ್ ಮಾಡ್ಕೋಬೇಕಷ್ಟೇ, ಜಸ್ಟ್ ಇಲ್ಲಿ ರೌಂಡ್ ಬರಬೇಕಿಲ್ಲಿ. ಆಮೇಲೆ ಇಲ್ಲಿ ಹೊಲಿಗೆ ಕಾಣಿಸುತ್ತಲ್ಲ ಅದ್ರ ಪಕ್ಕದಲ್ಲಿ ನಾವು ಸ್ಟಿಚ್ ಮಾಡ್ತಾ ಬರಬೇಕು. ಪೈಪಿಂಗ್ ಬಟ್ಟೆ ಮೇಲೆ ಯಾವ ಕಾರಣಕ್ಕೂ ಸ್ಟಿಚ್ ಮಾಡಬಾರ್ದು, ಒಂಥರ ಫ್ಲ್ಯಾಟ್ ಆದಂಗಾಗಿ ಹಿಚ್ಕಿದಂಗಾಗಿರುತ್ತೆ ಅಲ್ಲಿ. ಹಾಗಾಗಿ ಅದ್ರ ಪಕ್ಕದಲ್ಲಿ ಜಸ್ಟ್ ಅಲ್ಲಿ ಒಂದು ನಳ್ಳ ಥರ ಕಾಣಿಸುತ್ತೆ ನಿಮಗೆ, ಅಲ್ಲಿ ಹೊಲಿಗೆ ಕಾಣಿಸುತ್ತಲ್ಲ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು, ಬ್ಲೌಸ್ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ಥರ ಫೈನಲಾಗಿ ಪೂರ್ತಿ ಎಂಡ್ ಮಾಡುವಾಗ ಸ್ವಲ್ಪ ಬಟ್ಟೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಈಗ ಸ್ಲೀವ್ಸ್ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಥರ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡಿ, ಎರಡು ಸೈಡು ಈ ಥರ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮುಂಭಾಗಕ್ಕೆ ಈ ಥರ ಶೇಪ್ ತೆಗೆದಿರ್ತೀವಲ್ಲ, ಮುಂಭಾಗದ ಶೇಪ್ ಅಂತ ತೆಗೆದಿರ್ತೀವಲ್ಲ, ಇದು ಮುಂದಕ್ಕೇನೆ ಬರಬೇಕು ಈ ಥರ. ಈ ಥರ ಇಟ್ಕೊಂಡು ಇದು ಯಾವ ಥರ ಹಚ್ಚೋದು ಅಂತಂದು ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟಿಪ್ಸ್ ಸಮೇತ ತೋರಿಸ್ಕೊಡ್ತೀನಿ. ಏನು ಈಸಿಯಾಗಿ ನಿಮಗೆ ಕನ್ಫ್ಯೂಸೇ ಆಗಬಾರ್ದು ಆ ಥರ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೀವು ಜಾಯಿನ್ ಬಟನ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ನೀವು ಜಾಯಿನ್ ಆದರೆ ಅಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ನಾನು ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ನೀವು ಕಲೀಲೇಬೇಕು ಟಿಪ್ಸ್ ಸಮೇತ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇನ್ನೂ ಚೆನ್ನಾಗಿ ಬರಬೇಕು ಅನ್ನೋದಾದರೆ ಜಾಯಿನ್ ಬಟನ್ ಪ್ರೆಸ್ ಮಾಡಿಕೊಂಡು ಜಾಯಿನ್ ಆಗಿ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಕೆಲವೊಂದು ಟಿಪ್ಸ್ಗಳನ್ನ ನಾನಿಲ್ಲಿ ಶೇರ್ ಮಾಡ್ತಾ ಇಲ್ಲ, ಅಲ್ಲಿ ಜಾಯಿನ್ ಆದವರಿಗೆ ಮಾತ್ರ ನಾನು ಶೇರ್ ಮಾಡ್ತೀನಿ. ಈ ಥರ ಎರಡು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಸೀದಾ ಇಟ್ಕೊಂಡು ಒಂದ್ಸರಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಈ ಥರ ಉಲ್ಟಾ ಮಾಡ್ಕೊಳ್ಳಿ. ಇಲ್ಲಿ ರಫ್ ಆಗಿ ಜಸ್ಟ್ ಒಂದ್ಸರಿ, ನಿಮಗೆ ಅಳತೆ ತೊಗೋಬೇಕಲ್ಲ ಹಾಗಾಗಿ ಇಲ್ಲಿ ಒಂದ್ಸರಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಬೇಗನೆ ಅಳತೆ ಮಾಡ್ಕೋಬೋದು. ಈ ಥರ ಪೂರ್ತಿ ಎರಡು ಸೈಡು ಜಸ್ಟ್ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಈಗ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ನಾನು ಉಕ್ಸ್ಪಟ್ಟಿ ಕಡೆಯಿಂದ ಅಳತೆ ಮಾಡ್ತಾ ಇದ್ದೀನಿ. ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಜಸ್ಟ್ ಪಾಯಿಂಟ್ ಹಾಕ್ಕೊಳ್ಳಿ.
ನೆಕ್ಸ್ಟು ಫೈನಲ್ ಆಗಿ ಯಾವ ರೀತಿ ಅಳತೆ ಮಾಡ್ಕೋಬೇಕು ಪರ್ಫೆಕ್ಟಾಗಿ, ಅವ್ರು ಇನ್ನೊಂದು ಸರಿ ಬರಬಾರ್ದು ನಮ್ಮ ಹತ್ರ, ಆ ಥರ ನಾವು ಫಿಟ್ಟಿಂಗ್ ಮಾಡ್ಕೊಡೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಈ ಥರ ಅಲ್ದಲೇ ಮತ್ತೆ ನಾವು ಇನ್ನೊಂದು ಸಾರಿ ಚೆಕ್ ಮಾಡೋದು ಇರುತ್ತೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು. ಈ ಥರ 3 ಪಾಯಿಂಟ್ ಹಾಕ್ಕೊಂಡು ಈ 3 ಪಾಯಿಂಟನ್ನು ನಾವು ಸ್ಕೇಲಲ್ಲಿ ಲೈನ್ ಹಾಕ್ಕೊಳ್ಬೇಕು. ಕೆಳಗಡೆ ಹೋಗ್ತಾ ಹೋಗ್ತಾ ನೋಡಿ ಈ ಥರ ಸ್ವಲ್ಪ ಕ್ರಾಸಲ್ಲಿ ಹೋಗುತ್ತಲ್ಲ, ಅದನ್ನು ನಾವು ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಇಲ್ಲಿ ನಾವು 3 ಸಾರಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಿ ನೀವು 4 ಸಾರಿ ಎಷ್ಟು ಸಾರಿನಾದರೂ ಸ್ಟಿಚ್ ಮಾಡ್ಕೋಬೋದು. ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ಸ್, ಕಟ್ಟಿಂಗ್ಸ್ ಮತ್ತು ಸ್ಟಿಚಿಂಗು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೇಷ್ಮೆ ಬ್ಲೌಸ್ ಕಟ್ಟಿಂಗು ಮತ್ತು ಎಂಬ್ರಾಯ್ಡ್ರಿ ಡಿಸೈನ್ ಇರ್ತಕ್ಕಂಥದ್ದನ್ನು ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಸೈಡನ್ನು ಅಷ್ಟೇ ಸೇಮ್ ಪ್ರೊಸೀಜರಲ್ಲಿ ಅಳತೆ ತೊಗೋಬೇಕು. ನಾವು ಇದೇ ಥರನೇ, ನಾವೇನು ಕಟ್ ಮಾಡುವಾಗ ನಾವು ಯಾವ ರೀತಿ ಅಳತೆ ತೊಗೊಂಡಿರ್ತೀವಲ್ಲ, ಆ ಥರನೂ ಬೇಕಂದರೆ ನೀವು ಅಳತೆ ತೊಗೊಂಡು ಬೇಕಂದರೆ ಸ್ಟಿಚ್ ಮಾಡ್ಕೋಬೋದು. 3 ಪಾಯಿಂಟ್ ಹಾಕ್ಕೊಂಡಿರ್ತೀವಲ್ಲ, ಹಾಗೆಯೇ ಸ್ಟಿಚ್ ಮಾಡ್ಕೋಬೋದು. ನೀವು ಕನ್ಫ್ಯೂಸ್ ಆಗುತ್ತೆ ಬಿಗಿನರ್ಸ್ ಅನ್ನೋದಾದರೆ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ, ಲೈನ್ ಹಾಕ್ಕೊಂಡೇ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಡೈರೆಕ್ಟಾಗಿ ಕಣ್ಣು ಅಳತೆನಲ್ಲಿ ನೀವು ಸ್ಟಿಚ್ ಮಾಡ್ತಾ ಹೋಗ್ಬೋದು ಸ್ಟ್ರೈಟಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.